प्रिय विद्यार्थिगळे महाभारतदल्लि बर्तक्कंतह श्रीमद् भगवद्गीता चतुर्थोध्याय अदरल्लि ज्ञान योगवन्नु कुरितु नानु इदीग पाठवन्नु प्रारंभिस्ता इदीनि। श्री भगवान् वाच इमं विवस्वते योगं प्रोक्तवान् अहमुभयं विवस्वान् मनवे प्राह मनोरिक्ष्वाकवे ब्रवीत्। इदु ಪ್ರಾರಂಭದ ಶ್ಲೋಕ, ಜ್ಞಾನಯೋಗದಲ್ಲಿ ಬರ್ತಕ್ಕಂಥ ಮೊಟ್ಟ ಮೊದಲನೇ ಶ್ಲೋಕ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದನು, ಎಲೆ ಅರ್ಜುನ, ನಾನು ಅವಿನಾಶಿಯಾದ ಯೋಗವನ್ನು ಕಲ್ಪದ ಆದಿಯಲ್ಲಿ ಸೂರ್ಯನಿಗೆ ಹೇಳಿದನು, ಮತ್ತು ಸೂರ್ಯನು ತನ್ನ ಮಗ ಮನುವಿಗೆ ಹೇಳಿದನು, ಮತ್ತು ಆ ಮನು ತನ್ನ ಮಗನಾದ ರಾಜ ಇಕ್ಷ್ವಾಕುವಿಗೆ ಹೇಳಿದನು. ಅರ್ಜುನನನ್ನು ಕುರಿತು ಭಗವಾನ್ ಶ್ರೀಕೃಷ್ಣನು ಹೇಳ್ತಾ ಇದ್ದಾನೆ, ಈ ಯೋಗವನ್ನು ಅಂದರೆ ಈ ಜ್ಞಾನ ಯೋಗವನ್ನು ನಾನು ಯಾರು ಹೇಳಿದೆ, ನನ್ನಿಂದ ಯಾರು ಕಲಿತರು, ಅವರಿಂದ ಇನ್ಯಾರು ಕಲಿತರು ಅನ್ನೋ ವಿಚಾರಧಾರೆಯನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಎಲೆ ಅರ್ಜುನನೇ, ನಾನು ಈ ಅವಿನಾಶಿ, ಅವಿನಾಶಿ ಅಂದರೆ ನಮ್ಮ ನಾಶವಿಲ್ಲದ, ನಾಶವಿಲ್ಲದ ಯೋಗವನ್ನು, ಯೋಗ ಅಂದರೆ ಯಾವುದಿಲ್ಲೇ ಜ್ಞಾನಯೋಗವನ್ನು ಕಲ್ಪದ ಆದಿಯಲ್ಲಿ ಅಂದರೆ ಪ್ರಾರಂಭದ ಸ್ಥಿತಿಯಲ್ಲಿ ಅಂದರೆ ಯಾವಾಗ ಪ್ರಾರಂಭ ಆಯಿತು ಈ ಭೂಮಿಯಲ್ಲಿ ಮಾನವ ಜನ್ಮ, ಆವಾಗ ಸೂರ್ಯನಿಗೆ ಹೇಳಿದೆನು, ನಾನು ಸೂರ್ಯ ಭಗವಂತನಿಗೆ ಮೊದಲು ಹೇಳಿದೆ ಇದ್ರ ಬಗ್ಗೆ. ಆನಂತರ ಸೂರ್ಯನು ಯಾರಿಗೆ ಹೇಳ್ದ, ತನ್ನ ಮಗನಾದ ಮನುವಿಗೆ ಹೇಳಿದನು, ಮತ್ತು ಮನುವನ್ನು ತನ್ನ ಮಗನಾದ ರಾಜ ಇಕ್ಷ್ವಾಕುವಿಗೆ ಹೇಳ್ದ. ಇದು ಈ ರೀತಿಯಾಗಿ ಪರಂಪರೆಯಾಗಿ ಈ ಜ್ಞಾನಯೋಗ ಅನ್ನತಕ್ಕಂಥದ್ದು ಬಂದಿದೆ. ನಾನು ನಿನಗೀಗ ಹೇಳ್ತಾ ಇದ್ದೀನಿ, ನೀನು ಅದನ್ನು ಅರ್ಥೈಸಿಕೋ ಅಂತ ಹೇಳಿ ಹೇಳ್ತಾನೆ ಮುಂದಿನ ಶ್ಲೋಕ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸ ಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪ. ಏವಂ ಅಂದರೆ ಈ ರೀತಿಯಾಗಿ, ಪರಂಪರಾ ಪ್ರಾಪ್ತಂ ಪರಂಪರೆಯಿಂದ ಬಂದಿರುವಂತಹ ಇಮಂ ಯೋಗಂ ಈ ಯೋಗವನ್ನು ರಾಜರ್ಷಯೋ ವಿದುಃ ರಾಜರ್ಷಿಗಳೆಲ್ಲ ತಿಳಿದುಕೊಂಡಿದ್ದರು, ಆದರೆ ಸ ಕಾಲೇನೇಹ ಮಹತಾ ಯೋಗೋ ನಷ್ಟ ಪರಂತಪ. ಪರಂತಪ ಅಂದರೆ ಯಾರು, ಅರ್ಜುನ. ಆದರೆ ಎಲೆ ಅರ್ಜುನನೇ, ಸ ಮಹತಾ ಯೋಗ ಆ ಯೋಗವು ಬಹಳ ಕಾಲೇನೇಹ ಮಹತಾ ಕಾಲೇನೇಹ ಬಹಳ ಕಾಲದಿಂದ ಈ ಭೂಲೋಕದಲ್ಲಿ ಪ್ರಾಯಶಃ ನಷ್ಟ ಅಭವತ್ತು ನಶಿಸಿ ಹೋಗಿತ್ತು. ಈ ರೀತಿ ಪರಂಪರೆ ಅಂದರೆ ಏನಮ್ಮ, ಫಸ್ಟು ಶ್ರೀಕೃಷ್ಣನು ಸೂರ್ಯನಿಗೆ ಹೇಳ್ದ, ಸೂರ್ಯ ಮನುವಿಗೆ ಹೇಳ್ದ, ಮನು ಇಕ್ಷ್ವಾಕುವಿಗೆ ಹೇಳ್ದ ಅಂದರೆ ಪರಂಪರೆಯಿಂದ ಬಂದಿರತಕ್ಕಂತಹ ಈ ಯೋಗವನ್ನು, ಈ ಜ್ಞಾನಯೋಗವನ್ನು ರಾಜರ್ಷಿಗಳೆಲ್ಲ ತಿಳಿದುಕೊಂಡಿದ್ರು. ರಾಜರ್ಷಿಗಳು ಅಂದರೆ ಯಾರು, ಇವನು ಜನಕನೇ ಮೊದಲಾದಂತಹ ಅಂದರೆ ಸೀತೆಯ ಅಪ್ಪ ಜನಕ ಮಹಾರಾಜ ಅವರೇ ಮೊದಲಾದಂತಹ ರಾಜರ್ಷಿಗಳೆಲ್ಲ ತಿಳ್ಕೊಂಡಿದ್ರು. ಆದರೆ ಎಲೆ ಅರ್ಜುನನೇ, ಈ ಯುಗವು ಬಹಳ ಕಾಲದಿಂದ ಈ ಭೂಲೋಕದಲ್ಲಿ ಪ್ರಾಯಶಃ ನಶಿಸಿ ಹೋಗಿತ್ತು ಅಂದರೆ ವಿನಷ್ಟವಾಗಿತ್ತು. ಈಗ ಅದನ್ನು ಮತ್ತೆ ನಿನಗೆ ಹೇಳ್ತಾ ಇದ್ದೀನಿ, ಅದನ್ನು ನೀನು ತಿಳಿದುಕೋ. ಸ ಏವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾಚೇತಿ ರಹಸ್ಯಂ ಹೇತದ್ ಉತ್ತಮಂ. ಅದೇ ಈ ಪುರಾತನವಾದ ಯೋಗವನ್ನು ನಾನು ನಿನಗೋಸ್ಕರವಾಗಿ ವರ್ಣಿಸಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತನು ಮತ್ತು ಪ್ರಿಯ ಸ್ನೇಹಿತನೂ ಆಗಿರುವೆ, ಹಾಗೂ ಈ ಯೋಗ ಬಹಳ ಉತ್ತಮವಾದದ್ದು, ರಹಸ್ಯ ವಾದದ್ದು ಅರ್ಥಾತ್ ಮಾರ್ಮಿಕವಾದ ವಿಷಯವುಳ್ಳದ್ದಾಗಿದೆ. ಸ ಏವಾಯಂ ಅದೇ ಪುರಾತನವಾದ ಯೋಗವನ್ನು ತೇದ್ಯ ಈಗ ನಾನು ನಿನಗೋಸ್ಕರವಾಗಿ ವರ್ಣಿಸಿದ್ದೇನೆ. ಪ್ರೋಕ್ತಃ ಅಂದರೆ ಏನು, ಹೇಳಿದ್ದೇನೆ ಅಥವಾ ವರ್ಣಿಸಿದ್ದೇನೆ ಅಥವಾ ತಿಳಿಸಿದ್ದೇನೆ. ಹೀ ಅಂದರೆ ಏಕೆಂದರೆ ನೀನು ಮೇ ಸ ಭಕ್ತ ನನಗೆ ಭಕ್ತನಾಗಿದ್ದೀಯಾ, ಹಾಗೂ ಸಖ ಅಂದರೆ ನಮ್ಮ ಪ್ರಿಯ ಗೆಳೆಯನೂ ಆಗಿದ್ದೀಯಾ, ಚ ಇತಿ ಅಂದರೆ ಆಗಿದ್ದೀಯಾ. ಸೊ ಇಲ್ಲಿ ನೀನು ನನ್ನ ಭಕ್ತನೂ ಹೌದು, ಪ್ರಿಯ ಸ್ನೇಹಿತನೂ ಹೌದು ಆಗಿರೋದ್ರಿಂದ ಈ ಯೋಗವನ್ನು
ರಹಸ್ಯಂ ಬಹಳ ಅದು ರಹಸ್ಯವಾದಂತಹ ವಿಚಾರವುಳ್ಳದ್ದು. ಹಾಗೂ ಉತ್ತಮಂ ಅಂದ್ರೇನು? ಬಹಳ ಉತ್ತಮವಾದಂತಹ ಯೋಗವನ್ನು ನಾನು ನಿನಗೆ ಹೇಳ್ತೀನಿ. ಇದರಲ್ಲಿ ಹಲವಾರು ಮಾರ್ಮಿಕ ವಿಷಯಗಳೆಲ್ಲ ಅಡಗಿದೆ. ಅದರಿಂದ ನೀನು ಮತ್ತೆ ಯುದ್ಧೋತ್ಸಾಹವನ್ನು ಪಡೆದವನಾಗಿ ಜ್ಞಾನದಿಂದ ಯುದ್ಧ ಅದು ನಿನ್ನ ಧರ್ಮದ ಒಂದು ಕರ್ತವ್ಯದ ಕಡೆಗೆ ಹೋಗೊಡ್ತೀಯ ಅಂತ ಹೇಳಿ ಒಂದು ದೃಷ್ಟಿಯಿಂದ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತೇಳಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳ್ತಾನೆ. ಮುಂದಿನ ಪದ್ಯದಲ್ಲಿ ಅರ್ಜುನ ಉವಾಚ. ಇಲ್ಲಿ ಕೃಷ್ಣನ ಈ ಮೇಲಿನ ಮಾತುಗಳನ್ನೆಲ್ಲ ಕೇಳಿ ಅರ್ಜುನನು ಈ ರೀತಿ ಉವಾಚ ಅಂದರೆ ಹೇಳಿದನು ಅಥವಾ ಪ್ರಶ್ನಿಸಿದನು. ಇಲ್ಲಿ ಕೇಳ್ತಾನೆ ಕ್ವಶನ್, ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಂ ಏತದ್ವಿಜಾನೀಯಂ ತ್ವಂ ಆದೌ ಪ್ರೋಕ್ತವಾನ್ ಇತಿ. ಅಪರಂ ಭವತೋ ಜನ್ಮ, ನಿನ್ನ ಜನ್ಮವಾದರೂ ಇತ್ತೀಚಿನದು, ಆದರೆ ಸೂರ್ಯನ ಜನ್ಮವು ಬಹಳ ಪುರಾತನವಾದದ್ದು, ಅರ್ಥಾತ್ ಕಲ್ಪದ ಆದಿಯಲ್ಲಿ ಆದದ್ದು. ಆದುದರಿಂದ ಈ ಯೋಗವನ್ನು ಕಾಲವಾದ ಆದಿಯಲ್ಲಿ ಹೇಳಿದ್ದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಇಲ್ಲಿ ಕೃಷ್ಣ ನನ್ನ ಮಾತುಗಳನ್ನು ಕೇಳಿದ ಅರ್ಜುನ ಪ್ರಶ್ನಿಸ್ತಾನೆ. ಅವನಿಗೆ ಹಲವಾರು ಸಂದೇಹಗಳು ಉಂಟಾಗಿದೆ. ಕೃಷ್ಣನ್, ಈಗ ನನ್ನ ಜೊತೆಯಲ್ಲಿ ನನ್ನ ಸಮಕಾಲೀನಾಗಿದೆಯಾ? ನಿನ್ನ ಜನ್ಮವಾದರೂ ಇತ್ತೀಚಿನದು, ಭವತಃ ಜನ್ಮಂ ನಿನ್ನ ಜನ್ಮವು ಅಪರಂ, ಈಗ ಇತ್ತು, ಈಗ ತಾನೇ ನನ್ನ ಜೊತೆಯಲ್ಲಿ ನೀನು ಇದೆಯಾ, ನನ್ನ ಸಮಕಾಲೀನಾಗಿದೆಯಾ? ಅಪರಂ ಜನ್ಮ ವಿವಸ್ವತಃ, ವಿವಸ್ವಾನ್ ಅಂದರೆ ಯಾರಮ್ಮ? ಸೂರ್ಯ. ಸೂರ್ಯನ ಜನ್ಮ ಅಂದ್ರೇನು? ಅವನ ಹುಟ್ಟು. ಬಹಳ ಪರಂ ಅಂದರೆ ತುಂಬ ಹಿಂದೆನೆ ಆಗೋಗಿದೆ, ಪುರಾತನವಾದದ್ದು. ಸೂರ್ಯ ಯಾವ ಕಾಲದಿಂದ ಇದ್ದಾನೆ? ಬಹಳಷ್ಟು ಪುರಾತನವಾದಂತಹ ಕಾಲದಿಂದಲೂ ಇದ್ದಾನೆ. ಅರ್ಥಾತ್ ಅಂದರೆ ಕಲ್ಪದ ಆದಿಯಲ್ಲೇ ಆಗಿದೆ. ಅಂದರೆ ಈ ಭೂಮಿ ಬಂದಾಗಲೇ ಸೂರ್ಯನ ಒಂದು ಇದು, ಪ್ರಕಾಶ, ಕಿರಣ, ಅವನ ಅಸ್ತಿತ್ವ ಎಲ್ಲ ನಮಗೆ ಗೋಚರಿಸಿದೆ. ಆದ್ದರಿಂದ ಕಲ್ಪದ ಆದಿಯಲ್ಲೇ ಸೂರ್ಯ ಹುಟ್ಟಿದಾನೆ. ನೀ ನೋಡಿದರೆ ಈಗ ನನ್ನ ಜೊತೆ ಇದೆಯಾ? ಕಥಮೇತದ್ ವಿಜಾನೀಯಂ ಅಥವಾ ಮಾಧವ ಪ್ರೋಕ್ತವಾನಿತಿ. ಆದರೆ ಈ ಯೋಗವನ್ನು ಕಾಲವಾದ ಹಿಂದಿನ ಆದಿಯಲ್ಲೇ ಹೇಳಿದ್ದೆ ಎಂದು ಕಥಂ ವಿಜಾನೀಯಂ, ಹೇಗೆ ತಾನೇ ನಾನು ತಿಳಿದುಕೊಳ್ಳಲಿ? ಅದು ನನಗೆ ಸಂದೇಹ ಉಂಟಾಗ್ತಿದೆಯಲ್ಲ. ನೀನು ವಿವಸ್ವಾನ್ ಹೇಳಿದೆ ಅಂತೀಯ, ವಿವಸ್ವಾನ್ ತುಂಬ ಹಿಂದೆನೇ ಆಗೋಗಿದ್ದಾನೆ, ನೀನು ನೋಡಿದರೆ ನನ್ನ ಜೊತೆ ಈಗಿದೆಯಾ, ಇದು ಹೇಗಿದು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ ಪ್ರಶ್ನೆಗಳಿಗೆ ಒಂದು ನಾಲ್ಕಾರು MCQ ಕ್ವಶನ್ಸ್, ಒಂದು 5 ಕ್ವಶನ್ಸ್ ಮಾಡಿದ್ದೀನಿ. ಇದು ನೋಡಿಮ್ಮ ಹೇಗಿದೆ. ಅವ್ಯಯಂ ಯೋಗಂ ಆದೌ ಶ್ರೀಕೃಷ್ಣ ಕಸ್ಮೈ ಪ್ರೋಕ್ತವಾನ್. ಅವ್ಯಯ ಅಂದರೆ ನಮ್ಮ ವಿನಾಶರಹಿತವಾದ, ಅವ್ಯಯವಾದ, ವಿನಾಶವಿಲ್ಲದ ಯೋಗಂ, ಈ ಯೋಗವನ್ನು, ಜ್ಞಾನಯೋಗವನ್ನು ಆದೌ ಅಂದರೆ ಮೊದಲಿಗೆ ಶ್ರೀಕೃಷ್ಣ, ಶ್ರೀಕೃಷ್ಣನು ಕಸ್ಮೈ ಪ್ರೋಕ್ತವಾನ್, ಯಾರಿಗೆ ಹೇಳಿದನು? ವಿವಸ್ವತೆ ಅಂದರೆ ಸೂರ್ಯನಿಗೆ ಹೇಳಿದನು. ಎರಡನೇದು ಮನವೇ, ಮನು ಅನ್ನೋನಿಗೆ ಹೇಳ್ದ. ಮೂರನೇದು ಗುರವೇ, ಗುರುಗಳಿಗೆ ಹೇಳ್ದ. ನಾಲ್ಕನೇದು ಇಕ್ಷ್ವಾಕವೇ ಎಂದು ಇಕ್ಷ್ವಾಕುವಿಗೆ ಹೇಳ್ದ ಅಂತ ಇದೆ. ಆದವು ಅನ್ನೋದು ಇಲ್ಲಿ ಪ್ರಾಮುಖ್ಯವಾಗುತ್ತದೆ. ಮೊದಲಿಗೆ ಯಾರಿಗೆ ಹೇಳಿದರು ಶ್ರೀಕೃಷ್ಣನು, ಮೊದಲಿಗೆ ಯಾರಿಗೆ ಹೇಳಿದನು ಅನ್ನೋದು ಮುಖ್ಯವಾದ್ದರಿಂದ ವಿವಸ್ವತೆ ಅನ್ನೋದು ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ನು, ಅವ್ಯಯಂ ಯೋಗಂ ಆದೌ ವಿವಸ್ವಾನ್ ಕಸ್ಮೈ ಪ್ರಹ. ಅವ್ಯಯಂ ಯೋಗಂ, ಈ ಅವ್ಯಯವಾದಂತಹ ಯೋಗವನ್ನು ಆದೌ ಮೊದಲಿಗೆ ವಿವಸ್ವಂತನು ಕಸ್ಮೈ ಪ್ರಹ ಯಾರಿಗೆ ಹೇಳ್ದ ಅಂದರೆ ಕೃಷ್ಣ ಸೂರ್ಯನಿಗೆ ಹೇಳಾಯಿತು, ಸೂರ್ಯ ಯಾರಿಗೆ ಹೇಳ್ದ ಮೊದಲಿಗೆ ಅಂತ ಕೇಳಿ ಒಂದು ಕ್ವೆಶನ್ ಇದೆ. ವಿವಸ್ವತೆ ಮತ್ತು ವಿವಸ್ವಾನ್ಗೆ ಹೇಳ್ತಾನ? ಎರಡನೇದು ಮನುವೇ, ಮನು ಹೇಳಿದ್ನ? ಗುರವೇ, ಗುರು ಹೇಳಿದ್ನ? ಇಕ್ಷ್ವಾಕವೇ, ಇಕ್ಷ್ವಾಕು ಹೇಳಿದ್ನ? ಅಂದರೆ ಸೂರ್ಯ ಹೇಳಿದ್ದ ಯಾರಿಗೆ? ಮನುವಿಗೆ ಹೇಳ್ದ. ಮನವೇ ಅನ್ನೋದು ಸಾನ್ಸ್ಕ್ರಿಟಲ್ಲಿ ಎರಡನೇ ಆಪ್ಷನ್ನು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಯೋಗ ಕೇನ ನಷ್ಟ? ಯೋಗ ಅನ್ನೋದು ಯಾರಿಂದ ನಷ್ಟವಾಯಿತು? ಈ ಜ್ಞಾನಯೋಗ ಹಿಂದೆ ಕೃಷ್ಣ ಸೂರ್ಯನಿಗೆ ಹೇಳ್ದ, ಸೂರ್ಯ ಮನುಗೆ ಹೇಳ್ದ, ಮನು ಇಕ್ಷ್ವಾಕುಗೆ ಹೇಳ್ದ, ಆಮೇಲೆಲ್ಲ ನಷ್ಟವಾಗೋಯ್ತು ಅಂತ ಹೇಳಿದ್ರಲ್ಲ, ಯಾತಕ್ಕೆ ನಷ್ಟವಾಯಿತು, ಯಾರಿಂದ ನಷ್ಟವಾಯಿತು ಅನ್ನೋದು ಮುಂದಿನ ಪ್ರಶ್ನೆ. ಮಹತಾ ಲೋಭೇನ, ತುಂಬ ಲೋಭ ಆಯಿತು, ಲೋಭದಿಂದ ನಷ್ಟವಾಯಿತು ಅಂತ ಒಂದು ಉತ್ತರ. ಎರಡನೇದು ಮಹತಾ ಯಜ್ಞೇನ, ತುಂಬ ಯಜ್ಞಗಾದಿಗಳಲ್ಲಿ ಇದು ನಷ್ಟವಾಯಿತು ಅಂತ. ಮೂರನೇದು ಮಹತಾ ಕಾಲೇನ, ತುಂಬ ಕಾಲು ಸರಿದೋದ್ರಿಂದ ನಷ್ಟವಾಯಿತು ಅಂತ. ನಾಲ್ಕನೇ ಆಪ್ಷನ್ನು ಮಹತಾ ಕ್ರೋಧೇನ, ತುಂಬ ಕೋಪದಿಂದ ನಷ್ಟವಾಯಿತು.
ಉತ್ತರ ನಾಲ್ಕು ಆಪ್ಷನ್ಸ್ ಇದೆ. ಇದರಲ್ಲಿ ರೈಟ್ ಆಪ್ಷನ್ನು ಆಪ್ಷನ್ ತ್ರೀ, ಮಹತಾಕಾಲೀನ, ಕಾಲಾನುಕ್ರಮವಾಗಿದು ನಶಿಸಿ ಹೋಯಿತು ಅನ್ನೋದು ರೈಟ್ ಆನ್ಸರು. ಮುಂದಿನ ಪ್ರಶ್ನೆ ಎಂ ಸಿ ಕ್ಯೂ, ಕಸ್ಯ ಜನ್ಮ ವಿವಸ್ವತಃ ಜನ್ಮ ತಪರಂ. ಕಸ್ಯ ಜನ್ಮ, ಯಾರ ಹುಟ್ಟು, ಯಾರ ಜನನವು ಸೂರ್ಯನಿಗಿಂತ ಆನಂತರ ಆಗಿದೆ ಅಂತ ಕೇಳ್ತದೆ. ಶ್ರೀಕೃಷ್ಣಸ್ಯ, ಅರ್ಜುನಸ್ಯ, ಸೂರ್ಯಸ್ಯ, ಚಂದ್ರಸ್ಯ. ಇಲ್ಲಿ ಶ್ರೀಕೃಷ್ಣಸ್ಯ ಅಂದರೆ ಕೃಷ್ಣನ ಜನ್ಮ ತುಂಬ ಹಳೆಯದು ಅನ್ನೋದನ್ನ ಹೇಳ್ತಾ ಇದ್ದೇನೆ. ನೆಕ್ಸ್ಟು ಐದನೇ ಪ್ರಶ್ನೆ, ಭಕ್ತೋಸಿ ಅತ್ರ ಕಹ ಸಂಧಿಹಿ, ಅಂದರೆ ಸಂಧಿ ಪ್ರಕರಣವನ್ನು ಕೊಟ್ಟಿದ್ದೀವಿ ಇಲ್ಲಿ. ಭಕ್ತೋಸಿ ಅಂದರೆ ಎಸ್ ಚಿಹ್ನೆ ಇದೆ ನೋಡಿ, ಉಪಗ್ರಹ ಚಿಹ್ನೆ, ಅದರಿಂದ ನಿಮಗೆ ಸುಲಭವಾಗಿ ಇದು ಯಾವ ಚಿಹ್ನೆ ಯಾವುದು ಸಂಧಿ ಅಂತ ಪರ್ಟಿಕ್ಯುಲರೈಸ್ ಮಾಡ್ಬೋದು. ಭಕ್ತೋಸಿ ಅನ್ನೋದು ಗುಣಸಂಧಿನಾ, ಎಣ್ಣ ಸಂಧಿನಾ, ವೃದ್ಧಿ ಸಂಧಿನಾ, ಪೂರ್ವರೂಪ ಸಂಧಿನಾ ಅಂತ ಆಪ್ಷನ್ ಇದೆ. ನಾಲ್ಕನೇದು ಆಪ್ಷನ್ನು ಪೂರ್ವರೂಪ ಸಂಧಿ, ಭಕ್ತ ಅಸಿ ಭಕ್ತೋಸಿ ಅನ್ನೋದು ಪೂರ್ವರೂಪ ಸಂಧಿ. ಧನ್ಯವಾದಗಳು. ಥ್ಯಾಂಕ್ ಯು.